ನಮಸ್ಕಾರ ನಾನು ಅಭಿಷೇಕ್ ರಾಮಪ್ಪ ಅನೇಕ ಬಾರಿ ಹೂಡಿಕೆ ಮಾಡೋದಕ್ಕೆ ಬೇಸಿಕ್ಸನ್ನು ಕಲಿಯೋ ಸಂದರ್ಭ ಕಂಪನಿಗಳಲ್ಲಿ ಎಷ್ಟು ವಿಧ ಯಾವ ಥರದ ಕಂಪನಿಗಳು ಹೆಚ್ಚು ರಿಸ್ಕನ್ನು ಹೊತ್ಕೊಂಡು ಬರ್ತವೆ ಎಂಥ ಕಂಪನಿ ಮೇಲೆ ನಾವು ಹೂಡಿಕೆ ಮಾಡಬೇಕು ಇದರ ಬಗ್ಗೆ ಸ್ಟಡಿ ಮಾಡ್ತೀವಿ ಈ ಥರ ಸ್ಟಡಿ ಮಾಡೋ ಸಂದರ್ಭ ನಿಮಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಈ ಥರದನ್ನು ಕೇಳಿರ್ತೀರಿ ಇನ್ನೂ ಒಂದು ಮಾತು ಸಹಜವಾಗಿ ನಾವು ಕೇಳಿಸ್ಕೊಳ್ತೀವಿ ಬ್ಲೂ ಚಿಪ್ ಕಂಪನಿಗಳು ಹಾಗಾದರೆ ಈ ಬ್ಲೂ ಚಿಪ್ ಕಂಪ್ನಿಗಳು ಅಂದ್ರೇನು ಬ್ಲೂ ಚಿಪ್ ಅಂತ ಯಾಕೆ ಕರೀತಾರೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರ್ತವೆ ಗುಣಗಳು ಏನಿರ್ತವೆ ಅಂಥ ಕಂಪ್ನಿಗಳ ಮೇಲೆ ಹೂಡಿಕೆ ಮಾಡೋದು ರಿಸ್ಕ್ ವಿಚಾರದಲ್ಲಿ ಕಡಿಮೆ ರಿಸ್ಕನ್ನು ಹೊತ್ಕೊಂಡಂತೆ ನಿಮ್ಮ ಹಣ ಏನು ನೀವು ಹೂಡಿಕೆ ಮಾಡ್ತೀರ ಅದಕ್ಕೆ ಅಂಥ ದೊಡ್ಡ ಅಪಾಯ ಇರೋದಿಲ್ಲ ಅಂತ ಭಾವಿಸಲಾಗುತ್ತೆ ಅಪಾಯ ಇರೋದೇ ಇಲ್ಲ ಅಂತ ಯಾರೂ ಗ್ಯಾರಂಟಿ ಕೊಡೋದಕ್ಕಾಗೋದಿಲ್ಲ ಒಂದು ವೇಳೆ ಯಾರಾದರೂ ಗ್ಯಾರಂಟಿ ಕೊಡ್ತಿದ್ದಾರೆ ಅಂತಂದರೆ ಅದು ಪಕ್ಕಾ ಧೋಕಾ ನಂಬಬೇಡಿ ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಬ್ಲೂ ಚಿಪ್ ಕಂಪ್ನಿಗಳು ಅಂದರೆ ಏನು ಅನ್ನೋದರ ಒಂದು ಸರಳ ಡೆಫಿನಿಷನನ್ನು ತಿಳ್ಕೊಳ್ಳೋಣ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ ಹಾಗೆಯೇ ಈ ಮಾಹಿತಿ ನಿಮಗೆ ಇಷ್ಟ ಆಗೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗಾದರೆ ಟಾಪಿಕ್ಗೆ ಬರೋಣ ಬ್ಲೂ ಚಿಪ್ ಅಂದರೆ ಏನು ನೋಡಿ ನಿಮಗೆ ಬ್ಲೂ ಚಿಪ್ ಅಂತ ಬಂದರೆ ಅದರ ಫಂಡಮೆಂಟಲ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ತುಂಬ ಸ್ಟೇಬಲ್ ಆಗಿ ಅದರ ಎಕನಾಮಿಕ್ಸನ್ನು ನಾವು ನೋಡ್ತಾ ಕಲ್ತ್ಕೊಂಡು ಬಂದಂತೆ ಉತ್ತಮ ಲಾಭವನ್ನು ಮಾಡ್ತಿರುತ್ತೆ ಕಡಿಮೆ ಸಾಲವನ್ನು ಹೊಂದಿರುತ್ತೆ ಒಳ್ಳೆ ಏನು ನಮಗೆ ಡಿವಿಡೆಂಡನ್ನು ಕೊಡ್ತಾ ಬರ್ತಿರುತ್ತೆ ಗ್ರಾಹಕರಿಗೆ ಹೀಗೆ ಬ್ಲೂ ಚಿಪ್ ಅನ್ನೋದು ಲಾರ್ಜ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಒಂದು ರೀತಿ ಮ್ಯಾಮಾತ್ ಅಂತಾರೆ ಗೊತ್ತಾ ಆ ಥರದ ಒಂದು ಟ್ರ್ಯಾಕ್ ರೆಕಾರ್ಡನ್ನು ಸಂಪಾದಿಸ್ಕೊಂಡು ಬರ್ತಾ ಇರುತ್ತೆ ತುಂಬ ಇಂಪಾರ್ಟೆಂಟ್ ಸ್ಟೆಬಿಲಿಟಿ ಗುಡ್ ಫಿನಾನ್ಷಿಯಲ್ ಬ್ಯಾಕಪ್ ಅಂತಂದರೆ ಒಂದು ಈಗ ಕರೋನಾದಂಥ ಪರಿಸ್ಥಿತಿ ಕರೋನಾದಂಥ ಪರಿಸ್ಥಿತಿ ಎದುರಾದರೂ ತುಂಬ ದೊಡ್ಡ ಡೈವ್ ಆಗೋದಿಲ್ಲ ಅಂತ ಅಂದರೆ ಎಲ್ಲೋ ಇದ್ದಿದ್ದು ಇದ್ದಕ್ಕಿದ್ದಂಥ ಒಂದು ಇಪ್ಪತ್ತು ಪರ್ಸೆಂಟೋ ನಲವತ್ತು ಪರ್ಸೆಂಟೋ ಅಥವಾ ಅರುವತ್ತು ಪರ್ಸೆಂಟೋ ಹೀಗೆ ಏಕ್ದಮ್ ಹೀಗೆ ಕುಸಿದು ಬಿಡುತ್ತೆ ಅನ್ನೋ ಥರದ ಕಂಪನಿಗಳ ಲೈವು ಆ ಕಾರಣಕ್ಕಾಗಿಯೇ ಹೆಚ್ಚು ರಿಸ್ಕ್ ಏನಲ್ಲ ಅಂತ ಭಾವಿಸೋದು ಆದರೆ ಇಳಿಯೋದೇ ಇಲ್ವಾ ಅಂತ ನೀವು ಕೇಳಿದರೆ ಎಲ್ಲ ಬ್ಲೂ ಚಿಪ್ ಕಂಪನಿಗಳೂ ಓಕೆ ಅವು ಯಾವತ್ತೂ ಲಾಸೇ ಕಾಣೋದಿಲ್ವಾ ಅದು ತಪ್ಪಾಗುತ್ತೆ ಬ್ಲೂಚಿಪ್ ಕಂಪನಿಗಳು ಸಹ ಲಾಸ್ ಅನ್ನ ಅನುಭವಿಸಿರೋದಿಲ್ಲ ಎಷ್ಟರ ಮಟ್ಟಿಗೆ ಬ್ಯಾಂಕ್ ಕ್ರಪ್ಟ್ ಆಗಿರೋದು ಇದೆ ಆದರೆ ಸಾಮಾನ್ಯವಾಗಿ ಹಾಗಾಗೋದಿಲ್ಲ ರೇರ್ ಆಫ್ ದ ರೇರ್ ಕೇಸಸ್ ನಲ್ಲಿ ಹಾಗಾಗತ್ತೆ ಫಾರ್ ಎಕ್ಸಾಂಪಲ್ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಸೆಂಚುರಿ ಟೆಕ್ಸ್ಟೈಲ್ಸ್ ಹಾಗೆ ಎಫ್ ಸಿ ಕಂಪನಿ ಇವು ಬ್ಲೂ ಚಿಪ್ ಅಂತ ಅನಿಸಿಕೊಂಡಿದ್ದವು ಆ ಬ್ಲೂ ಚಿಪ್ ಕ್ಯಾಟಗರಿಯಿಂದ ಆಚೆ ಬಂದುಬಿಟ್ವು ಬ್ಲೂ ಚಿಪ್ ಕ್ಯಾಟಗರಿ ಅಂತಂದ್ರೆ ಏನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅಂತಲ್ಲ ಆದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಕ್ರಿಕೆಟ್ ಅಲ್ಲಿ ನೋಡಿ ಐ ಪಿ ಎಲ್ ಸೀಸನ್ ಈಗ ನಡೀತಾ ಇದೆ ನೀವು ಗಮನಿಸ್ತಿದ್ದೀರಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿಯನ್ನು ಯಾರಾದರೂ ಟೀಮ್ ಮಾಡುವಾಗ ನನಗವರು ಬೇಡ ಅಂತ ಯೋಚನೆ ಮಾಡೋದಕ್ಕೆ ಸಾಧ್ಯನಾ ಯಾಕೆ ಸಾಧ್ಯ ಇಲ್ಲ ಅವರು ರಿಲಯಬಲ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವರ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆ ವಿಶ್ವಾಸ ಇದೆ ತುಂಬ ಕಮಿಟೆಡ್ ಪ್ಲೇಯರ್ ಒಳ್ಳೊಳ್ಳೆ ರೆಕಾರ್ಡ್ಸ್ಗಳನ್ನು ಮಾಡಿದ್ದಾರೆ ನೋಡಿ ಈ ಎಲ್ಲ ಅಂಶಗಳು ಒಬ್ಬ ಪ್ಲೇಯರ್ ಅನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನಾವು ಗಮನಿಸ್ತೀವಿ ಬ್ಲೂಚಿಪ್ ಕಂಪನಿಗಳು ಅಂದ್ರೂ ಹಾಗೆ ಡಿಪೆಂಡಬಲ್ ಕಂಪನಿಗಳು ಅನ್ನೋದರ ಅರ್ಥ ನೋಡಿ ನಿಮಗೆ ಬ್ಲೂ ಚಿಪ್ ಕಂಪನಿಗಳಲ್ಲಿ ಸಡನ್ ಫಾಲ್ ಆಗೋದಿಲ್ಲ ಅಂತ ನಾ ಹೇಳಿದೆ ಅದೇ ರೀತಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ಜಂಪ್ ಸಹ ಆಗೋದಕ್ಕೆ ಕಷ್ಟ ನಿಮಗೆ ಲಾಂಗ್ ರನ್ ಅಲ್ಲಿ ಒಳ್ಳೆ ಲಾಭವನ್ನು ಮಾಡ್ತಾ ಮುಂದೆ ಹೋಗುತ್ತೆ ಬಿಕಾಸ್ ಆಫ್ ಇಟ್ಸ್ ಡಿಸಿಪ್ಲಿನ್ ತುಂಬಾ ವ್ಯವಸ್ಥಿತವಾಗಿ ಅವರು ಉದ್ದಿಮೆಯನ್ನು ನಡೆಸ್ಕೊಂಡು ಮುಂದೆ ಹೋಗ್ತಿರ್ತಾರೆ ಅವರ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿರುತ್ತೆ ಬಿಸ್ನೆಸ್ ಮಾಡಲ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಆ ಕಾರಣಕ್ಕೆ ಅಂತಹ ಕಂಪನಿಗಳ ಬಗ್ಗೆ ವಿಶ್ವಾಸ ಇರುತ್ತೆ ಈ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಆಗುತ್ತೆ ಗೊತ್ತಾ ಒಂದು ಸಡನ್ ಫಾರ್ಚ್ಯೂನ್ ಅನ್ನೋ ತರ ಆಗೋದಿಲ್ಲ ಈಗ ಯೋಚನೆ ಮಾಡಿ ಯಾವುದೋ ಒಂದು ಸಂಸ್ಥೆ ಒಂಬೈನೂರ ತೊಂಬತ್ತರಲ್ಲಿ ಆರಂಭ ಆಗಿ ಯಾವುದೋ ಹೊಸ ಟೆಕ್ನಾಲಜಿಗೆ ತೆರೆದುಕೊಂಡಿದೆ ಅಂತ ಅಂದುಕೊಳ್ಳಿ ಆ ಕಂಪನಿ ಬೆಳಿತಾ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ಬಂದಿದೆ ಅಂತ ಇಟ್ಕೊಳ್ಳಿ ಸಡನ್ಲಿ ಈಗ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರಂಭ ಆಗೋ ಒಂದು ಕಂಪನಿ ಈ ಹತ್ತತ್ರ ಮೂವತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಇರೋ ಕಂಪನಿಯ ಗ್ರೋತ್ಗೆ ಪೈಪೋಟಿ ಕೊಡೋದಕ್ಕೆ ಸಾಧ್ಯನಾ ಈ ಚಿಕ್ಕ ಕಂಪನಿ ಹತ್ತು ಕೋಟಿ ಹಾಕಿರುತ್ತೆ ಅಂದ್ಕೊಳ್ಳಿ ಇನ್ನೊಂದು ವರ್ಷಕ್ಕೆ ನಲವತ್ತು ಕೋಟಿಯಷ್ಟು ಮೌಲ್ಯಕ್ಕೆ ಬೆಳೆದ್ರೆ ನಾನ್ನೂರು ಪರ್ಸೆಂಟ್ ಗ್ರೋತ್ ಅದೇ ನಾನ್ನೂರು ಪರ್ಸೆಂಟ್ ಗ್ರೋತ್ನ ಈ ಮೂವತ್ತು ವರ್ಷದ ಕಂಪನಿ ಮಾಡೋದಕ್ಕೆ ಸಾಧ್ಯನಾ ಸೊ ಈಗ ತಾನೇ ಆರಂಭ ಆಗಿರುವ ಕಂಪನಿ ಈಗಾಗಲೇ ಬೆಳೆದಿರುವ ಕಂಪನಿಯ ಗ್ರೋತ್ಗೆ ಹೋಲಿಕೆ ಮಾಡಿಕೊಂಡಾಗ ಇನ್ ನಂಬರ್ಸ್ ನಿಮಗೆ ನೋಡುವಾಗ ಅಂದರೆ ಪರ್ಸೆಂಟೇಜ್ ಆಫ್ ಗ್ರೋತ್ನಲ್ಲಿ ಇತ್ತೀಚೆಗೆ ಆರಂಭ ಆಗಿರುವ ಕಂಪನಿ ಫಿಫ್ಟಿ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಈ ಥರ ಗ್ರೋತನ್ನು ಸಾಧಿಸಬಹುದು ಆದರೆ ಈ ಎಸ್ಟಾಬ್ಲಿಷ್ಡ್ ಕಂಪನಿಗಳು ಇರ್ತಾವಲ್ಲ ಅವುಗಳ ಒಂದು ಪರ್ಸೆಂಟ್ ಗ್ರೋತು ಈ ಹೊಸದಾಗಿ ಆರಂಭ ಆಗಿರುವ ಕಂಪನಿಯ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಗ್ರೋತ್ಗೆ ಸಮ ಇರುತ್ತೆ ಹೀಗಾಗಿ ನೀವು ದೊಡ್ಡ ಜಂಪ್ ಅನ್ನ ಸಡನ್ಲಿ ನೋಡೋದಕ್ಕೆ ಸಾಧ್ಯ ಇರೋದಿಲ್ಲ ಬಟ್ ಲಾಂಗ್ ರನ್ ಅಲ್ಲಿ ನಿಮ್ಮ ಬಂಡವಾಳವನ್ನು ಸೇಫ್ ಮಾಡ್ತಾ ಬಿಸ್ನೆಸ್ ನ ಸ್ಟ್ರಾಂಗ್ ಆಗಿ ಬೆಳೆಸ್ತಾ ನಿಮ್ಮ ಹಣವನ್ನು ಬೆಳೆಸುವ ತಾಕತ್ತು ಈ ಲಾರ್ಜ್ ಕ್ಯಾಪ್ ಕಂಪನಿಗಳಿಗೆ ಇರುತ್ತೆ ಅಂಥ ಪ್ರೀಮಿಯಂ ಲಾರ್ಜ್ ಕ್ಯಾಪ್ ಕಂಪನಿಗಳನ್ನ ಬ್ಲೂ ಚಿಪ್ ಕಂಪನಿಗಳು ಅಂತ ಕರೀತಾರೆ ನಿಮಗೆ ಈಕ್ವಿಟಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಸ್ಟಾಕ್ಸ್ ಆಯ್ಕೆ ಮಾಡ್ಕೊಳ್ಬೇಕಾದ್ರೂ ಈ ಅಂಶವನ್ನು ನೀವು ಗಮನಿಸಬಹುದು ನಿಮಗೆ ಲೋ ರಿಸ್ಕ್ ಅಪಟೈಟ್ ಇದ್ದರೆ ನೋಡಪ್ಪ ನನಗೆ ನನ್ನ ಬಂಡವಾಳಕ್ಕೆ ಸಮಸ್ಯೆ ಆಗಬಾರ್ದು ನಾನು ಹಾಗೆ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡೋರು ಅದರ ಬಗ್ಗೆ ಆಸ್ಥೆ ವಹಿಸಬಹುದು ಒಂದು ವೇಳೆ ಮ್ಯೂಚುವಲ್ ಫಂಡ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳೋರು ಸಹ ಈಗ ನಿಮಗೆ ಕೆಲ ಫಂಡ್ಗಳು ಬ್ಲೂ ಚಿಪ್ ಫಂಡ್ ಅಂತ ಅದರ ಹೆಸರಿನ ಮುಂದೆ ಇರುತ್ತೆ ಯಾಕೆ ಅಂತಂದ್ರೆ ಆ ಫಂಡ್ ಪರ್ಟಿಕ್ಯುಲರ್ಲಿ ಎಂಥ ಬ್ಲೂ ಚಿಪ್ ಕಂಪನಿಗಳ ಮೇಲೆ ಹೂಡಿಕೆ ಮಾಡುತ್ತೆ ಅನ್ನೋದನ್ನ ಸೂಚಿಸುತ್ತೆ ನೋಡಿ ಇನ್ನು ಕೆಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ನಿಮಗೆ ಬಹುಶಃ ಬ್ಲೂ ಚಿಪ್ ಕಂಪನಿಗಳ ಎಕ್ಸಾಂಪಲ್ ಅಂತ ಕೇಳಿದ್ರೆ ಇಲ್ಲಿ ಏನಾಗುತ್ತೆ ನಾನು ಯಾವ್ದಾದ್ರೂ ಕಂಪನಿಗಳ ಹೆಸರನ್ನ ಹೇಳಿದಾಗ ಇವುಗಳು ಮಾತ್ರನಾ ಇಲ್ಲ ಕೆಲ ಕಂಪನಿಗಳು ಇರ್ತವೆ ನಾನು ಜಸ್ಟ್ ಫಾರ್ ಎಕ್ಸಾಂಪಲ್ ಅಂತ ಹೇಳಿದಾಗ ಈಗ ನೋಡಿ ಟಿ ಸಿ ಎಸ್ ಲಾರ್ಸನ್ ಸನ್ ಫಾರ್ಮಾ ಇಂಥವು ಬ್ಲೂ ಚಿಪ್ ಕಂಪನಿಗಳ ಪಟ್ಟಿಯಲ್ಲಿ ಬರುತ್ತೆ ಅನೇಕ ಕಂಪನಿಗಳಿದ್ದಾವೆ ನಾವು ನೋಡಿಕೊಂಡು ಮುಂದುವರಿಬೇಕಾಗುತ್ತೆ ಇನ್ನು ಎರಡು ಸಾವಿರದ ಎಂಟರ ಏನು ಗ್ಲೋಬಲ್ ರಿಸೆಷನ್ ಆಯ್ತಲ್ಲ ಅಂತಹ ಸಂದರ್ಭದಲ್ಲಿ ಜನರಲ್ ಮೋಟರ್ಸ್ ಅನ್ನೋ ಕಂಪನಿನೇ ಬ್ಯಾಂಕ್ ಹೋಗ್ಬಿಟ್ಟಿತ್ತು ಅದು ಇತಿಹಾಸದಲ್ಲೇ ಕಾಣದಷ್ಟು ನಷ್ಟವನ್ನ ಅನುಭವಿಸ್ತು ಹೀಗೆ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಏನೋ ಒಂದು ಆಯಿತು ಅಂತ ಆದಾಗ ಡೆಫಿನೆಟ್ಲಿ ಎಂಥ ಕಂಪನಿಗಳಾದರೂ ಅದರ ಮೇಲೆ ಪರಿಣಾಮ ಬೀರುತ್ತೆ ಬ್ಲೂ ಚಿಪ್ ಕಂಪನಿಗಳಿಗೆ ಲಾಸೇ ಆಗಲ್ವಾ ಅಂತಂದರೆ ಇಲ್ಲ ನಾನಾಗಲೇ ಹೇಳಿದ್ನಲ್ಲ ರೇರ್ ಆಫ್ ದ ರೇರ್ ಕೇಸಸ್ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ನೋಡಿದಾಗ ಬ್ಲೂ ಚಿಪ್ ಕಂಪನಿಗಳು ಅಂದ್ರೇನು ಅಂತ ಬಂದಾಗ ತುಂಬ ರೆಪ್ಯುಟೇಷನನ್ನು ಬಿಲ್ಡ್ ಮಾಡ್ಕೊಂಡಿರ್ತವೆ ವಿಶ್ವ ಮಾನ್ಯತೆಯನ್ನು ಪಡ್ಕೊಂಡಿರುತ್ತೆ ವೈಡ್ಲಿ ರೆಕಗ್ನೈಸ್ಡ್ ಇರುತ್ತೆ ಜೊತೆಗೆ ಕ್ವಾಲಿಟಿ ಲೀಡರ್ಶಿಪ್ ಅನ್ನು ನೀವು ಇಲ್ಲಿ ಕಾಣಬಹುದು ಅದರ ಲೀಡರ್ಶಿಪ್ ನಿಂದಾನೆ ಅದು ಆ ಮಟ್ಟಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಸಾಧ್ಯ ಆಗಿರುತ್ತೆ ಆ ಬಿಸ್ನೆಸ್ ಮಾಡೆಲ್ ಅನ್ನೋದೇನಿರುತ್ತೆ ಟೈಮ್ ಟೆಸ್ಟೆಡ್ ಇರುತ್ತೆ ಹಲವು ತರಹದ ಸವಾಲುಗಳನ್ನು ಎದುರಿಸಿ ದಾಟಿ ಸಕ್ಸಸ್ಫುಲ್ ಆಗಿ ಮುಂದೆ ಸಾಕ್ತಾ ಇರುತ್ತೆ ನೀವು ಫಾರ್ ಎಕ್ಸಾಂಪಲ್ ಮಾರುತಿ ಸುಜುಕಿ ನೆಸ್ಲೆ ಇಂಥ ಕಂಪನಿಗಳನ್ನು ನೋಡಿ ಸವಾಲುಗಳನ್ನು ಎದುರಿಸಿನೇ ಅಲ್ಲಿವರೆಗೂ ಬಂದಿರುವುದು ಸಿಪ್ಲಾ ಹೀಗೆ ಅನೇಕ ಕಂಪನಿಗಳಿವೆ ಅದನ್ನು ಬಿಟ್ಟು ಗುಡ್ ಟ್ರ್ಯಾಕ್ ರೆಕಾರ್ಡ್ ಇರುತ್ತೆ ನಾನು ಆಗ್ಲೇ ಹೇಳಿದಾಗೆ ಪರ್ಫಾರ್ಮ್ ಮಾಡ್ತಾ ಬಂದಿರ್ತಾರೆ ಸಾಲ ಅಂತ ಬಂದಾಗ ಸಾಲವನ್ನು ಆಲ್ಮೋಸ್ಟ್ ಜೀರೋ ಲೆವೆಲ್ಗೆ ಅವರು ಮೈಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾರೆ ಸೊ ಈ ಎಲ್ಲ ಗುಣಗಳಿರುವಂಥವು ಬ್ಲೂ ಚಿಪ್ ಕಂಪನಿಗಳು ಅಂತ ಅನಿಸಿಕೊಳ್ತವೆ ನೀವು ಹೂಡಿಕೆ ಮಾಡೋ ಮುನ್ನ ಲೋ ರಿಸ್ಕ್ ಅನ್ನೋ ಕಾರಣಕ್ಕಷ್ಟೇ ಅಲ್ಲದೆ ಬೆಳವಣಿಗೆಗೆ ಅವಕಾಶ ಇರುವ ಬ್ಲೂ ಚಿಪ್ ಕಂಪನಿಗಳನ್ನ ಆಯ್ಕೆ ಮಾಡುವತ್ತ ಆಸ್ಥೆ ವಹಿಸಿ ಹೇಗೆ ನಾನು ಏನು ಓದಬೇಕು ಹೇಗೆ ನಾನು ಅದ್ರ ಬಗ್ಗೆ ಇನ್ನೂ ಡೆಪ್ತಲ್ಲಿ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ನಲ್ಲಿರುವ ಕೋರ್ಸ್ಗಳ ಮೇಲೆ ನೀವು ಡಿಪೆಂಡ್ ಆಗಬಹುದು ಅನೇಕ ಕೋರ್ಸ್ಗಳಿವೆ ಸ್ಟಾಕ್ಸ್ ಮ್ಯೂಚುವಲ್ ಫಂಡ್ಸ್ ಐ ಪಿ ಒ ಬಿಸ್ನೆಸ್ ಕೃಷಿ ನಿಮ್ಮ ಆಯ್ಕೆ ಯಾವುದೇ ಇರಲಿ ಹತ್ತತ್ರ ಎಪ್ಪತ್ತೈದಕ್ಕೂ ಹೆಚ್ಚು ಕೋರ್ಸ್ಗಳು ನಿಮ್ಮಿಷ್ಟದ ಭಾಷೆನಲ್ಲಿ ಒಟ್ಟು ಆರು ಭಾಷೆನಲ್ಲಿ ಲಭ್ಯ ಕನ್ನಡದಲ್ಲೇ ಎಪ್ಪತ್ತೈದಕ್ಕೂ ಹೆಚ್ಚು ಕೋರ್ಸ್ಗಳು ಈ ಕ್ಷಣಕ್ಕೆ ಲಭ್ಯ ಇದೆ ಸೊ ಈ ಕೂಡಲೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ಹಣವನ್ನು ಹೂಡಿಕೆ ಮಾಡೋ ಮುನ್ನ ಎಲ್ಲಿ ಹೂಡಿಕೆ ಮಾಡ್ತೀವಿ ಹೇಗೆ ಆಯ್ಕೆ ಮಾಡಿಕೊಳ್ಬೇಕು ಒಂದು ವೇಳೆ ಸಮಸ್ಯೆ ಆದರೆ ನಾನು ಹೇಗೆ ನನ್ನ ಹಣ ಲಾಸ್ ಆಗದ ಹಾಗೆ ನೋಡ್ಕೊಳ್ಬೇಕು ಅದಕ್ಕೆ ಜ್ಞಾನ ಬಹಳ ಮುಖ್ಯ ಸೊ ನಾಲೆಡ್ಜ್ನ ಮೇಲೆ ಇನ್ವೆಸ್ಟ್ ಮಾಡಿ ಆ ನಾಲೆಡ್ಜ್ನ ಆಧಾರದ ಮೇರೆಗೆ ಉತ್ತಮ ಲಾಭವನ್ನು ಗಳಿಸಿಕೊಳ್ಳುವ ಸೂತ್ರಗಳ ಬಗ್ಗೆ ತಿಳಿದುಕೊಳ್ಳಿ ಈ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋ ಸಂದರ್ಭ ಲರ್ನ್ ಎಲ್ ಇ ಎ ಆರ್ ಎನ್ ಅನ್ನೋ ರೆಫರಲ್ ಕೋಡನ್ನು ಬಳಸಿದರೆ ಎರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಹ ನಿಮಗೆ ಸಿಗುತ್ತೆ ಸೊ ತಡ ಮಾಡಬೇಡಿ ನಾಲೆಡ್ಜ್ನ ಮೇಲೆ ಇನ್ವೆಸ್ಟ್ ಮಾಡಿ ಬುದ್ಧಿವಂತರಾಗಿ ಶ್ರೀಮಂತರಾಗಿ